नमस्कार वीक्षक्रे, स्वागत के सिगड यूट्यूब चानल के नोड़ी वीक्षक्रे इतने प्रजावाणी मत द हिंदू पेपर अनालिसिस डेली निम्हे प्रजावाणी मत द हिंदू पेपर अनालिसिस सो अदर जो सायंकाल नाइट 8 गंटे निम्हे अरे करेंट अफेर के रिलेटेड आगे यहाँ क्वेश्चन एक्साम ಕೇಳಬಹುದು ಅಂತ ಹೇಳಿ ನಿಮಗೆ ಮಾದರಿ ಕ್ವೆಶ್ಚನ್ಸ್ಗಳನ್ನು ನಾನು ನೈಟ್ 8 ಗಂಟೆಗೆ ಜೊತೆಗೆ ಕ್ವಿಜ್ ಥರ ಮಾಡ್ತೇನೆ. ಸೊ ಆ ಒಂದು ಕ್ಲಾಸಸ್ಸನ್ನು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ ವೀಕ್ಷಕರೇ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ ಹಾಗೆ ನಾವು ಅಪ್ಲೋಡ್ ಮಾಡುತ್ತ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೋಡಿ ವೀಕ್ಷಕರೇ, ಇವತ್ತಿನ ಒಂದು ಪ್ರಜಾವಾಣಿ ಪೇಪರಲ್ಲಿ ನಾವು ನೋಡೋದಾದರೆ ಮಂಗಳವಾರ 28 ಏಪ್ರಿಲ್ ಪೇಪರ್ ಇದು. ನಿಮಗೆ ನಮಗೆ ಪ್ರಿಂಟ್ ಪೇಜಲ್ಲಿ ನೋಡೋದಾದರೆ ಬಹು ಮುಖ್ಯವಾದದ್ದು ಇಷ್ಟಿದ್ದಾವೆ ವೀಕ್ಷಕರೇ. ಇದು ಹಾಗೆ ಇದು ಹಾಗೆ ಇದು ಇದು ಇಷ್ಟು ಕೂಡ ನಮಗೆ ಬಹಳಷ್ಟು ಮುಖ್ಯವಾದದ್ದು ವೀಕ್ಷಕರೇ. ಸೊ ಈ ಮೂರು ನಾಲ್ಕನ್ನು ಟಾಪಿಕ್ಸ್ಗಳನ್ನ ನಾವು ನೋಡ್ಕೊಳ್ಳೋಣ. ನೋಡಿ, ಲಾಕ್ಡೌನ್ ಸದ್ಯಕ್ಕೆ ಮುಗಿಯೋದು. ಸೊ ಲಾಕ್ಡೌನ್ ಮುಗಿಯುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಯಾಕಂದರೆ ಮತ್ತೆ ಬಹಳಷ್ಟು ದಿನೇ ದಿನೇ ಪ್ರಕರಣಗಳು ಹೆಚ್ಚಾಗ್ತಿರೋದನ್ನು ಲಾಕ್ಡೌನ್ ಮುಗಿಯಲ್ಲ. ಆದರೆ ಲಾಕ್ಡೌನ್ ಮುಗಿದ್ರೆ ಏನಾಗ್ಬೋದು ಅಂದರೆ ಗ್ರೀನ್ ಜೋನ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ವಿನಾಯಿತಿ ಕೊಡ್ಬೋದು. ಮೀನ್ಸ್ ಸಾರಿಗೆ ಆಗ್ಬೋದು, ವಾಣಿಜ್ಯ ಆಗ್ಬೋದು, ಎಲ್ಲದಕ್ಕೂ ಕೂಡ ವಿನಾಯಿತಿ ಕೊಡ್ಬೋದು ಗ್ರೀನ್ ಇರೋದಕ್ಕೆ. ಮತ್ತು ಇಂಟ್ರೆಸ್ಟ್ ಡಿಸ್ಟಿಕ್ ಏನು ಓಡಾಟ ಇದೆ ಅದನ್ನು ಬಂದ್ ಮಾಡ್ಬೋದು. ಹಾಗೆಯೇ ನಮ್ಮ ದೇಶದ ಸೋಂಕಿತರ ಸಂಖ್ಯೆ ನೋಡಿದಾಗ 29,122 ಆಗಿರುತ್ತೆ. ಹಾಗೆ ಗುಣಮುಖರಾದವರ ಸಂಖ್ಯೆ ನೋಡಿದಾಗ 6,958 ಆಗಿರುತ್ತೆ. ಹಾಗೆ ಮೃತಪಟ್ಟವರ ಸಂಖ್ಯೆ ನೋಡಿದಾಗ 930 ಆಗಿರುತ್ತೆ. ಇಷ್ಟು ಕೂಡ ನಮ್ಮ ದೇಶದಲ್ಲಿರುವಂಥ ಈಗಿನ ಕರೋನಾಗೆ ಸಂಬಂಧಪಟ್ಟಂಥ ಕರೆಂಟ್ಸ್ ಆಗಿರುವಂಥದ್ದು. ಹಾಗೆಯೇ ನಾವು ನೋಡೋದಾದರೆ ಮಹಿಳೆಯರಿಗಾಗಿ ಆ್ಯಪ್. ಸೊ ಈ ಆ್ಯಪ್ ಹೆಸರು ಏನಂತ ಕೊಟ್ಟಿಲ್ಲ. ಸೊ ಆ್ಯಪ್ ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಒಂದು ಸಹಾಯವಾಣಿ ಮೂಲಕ ಮಹಿಳೆಯರ ಪ್ರಾಬ್ಲಮ್ಸ್ಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಿರೋದು. ಹಾಗಾಗಿ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಆರ್ ಪ್ರಮೀಳಾ ನಾಯ್ಡು ಅವರು ಈ ಒಂದು ಆ್ಯಪನ್ನು ಮಹಿಳೆಯರಿಗಾಗಿ ನಾವು ಮಾಡ್ತೀವಿ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ ಮೊನ್ನೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ. ಹಾಗೆಯೇ ನಾವು ನೋಡೋದಾದ್ರೆ ನೋಡಿ, 245 ರೂಪಾಯಿಯ ಕಿಟ್ಗೆ 600 ರೂಪಾಯಿ ಪಾವತಿ ಮಾಡಿ ಸರ್ಕಾರ ಖರೀದಿಸಿಕೊಂಡಿದೆ. ಏನಂದರೆ ನೋಡಿ, ಈಗ ಚೀನಾದಿಂದ ನಾವು ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ಗಳನ್ನು ತೊಗೊಂಡಿದ್ವಿ ಕೊರೋನಾ ಟೆಸ್ಟಿಂಗ್ ಅಂತೇಳಿ. ಸೊ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ಗಳಿಗೆ 245 ರೂಪಾಯಿ ಒಂದು ಕಿಟ್ಗೆ ಇರುವಂಥದ್ದು. ಆದರೆ ಸರ್ಕಾರ ಕೊಟ್ಟಿರುವಂಥದ್ದು ಒಂದು ಕಿಟ್ಗೆ 600 ರೂಪಾಯಿ ಅಂತ ಹೇಳಿ, ಇದರ ಬಗ್ಗೆ ತನಿಖೆ ನಡೆಸಬೇಕಂತ ಹೇಳಿ ಕೂಡ ಸುಪ್ರೀಂ ಕೋರ್ಟಲ್ಲಿ ಒಂದು ಫೈಲು ಕೂಡ ಮಾಡಿದ್ದಾರೆ, ಕೇಸ್ ಕೂಡ ಫೈಲ್ ಮಾಡಿದ್ದಾರೆ. ಸೊ ರ್ಯಾಪಿಡ್ ಕಿಟ್ ಬಳಕೆ ಸ್ಥಗಿತವಾಗಿದೆ. ಏನಕ್ಕೆ ಅಂದರೆ ICMR ಈಗ ಏನಾಗಿದೆ ಅದರಲ್ಲಿ ಸರಿಯಾಗಿ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಜಸ್ಟ್ ಆ್ಯಕ್ಯುರೇಸಿ 5-6% ಅಷ್ಟೇ ಆ್ಯಕ್ಯುರೇಸಿ ಬರ್ತಾ ಇರೋದು. ಅಂದರೆ 100 ಜನಕ್ಕೆ ಟೆಸ್ಟ್ ಮಾಡಿದ್ರೆ 5-6 ಜನ ಅಷ್ಟೇ ಪಾಸಿಟಿವ್ ಬರ್ತಾರೆ. ಬಟ್ ಇದು ಆ್ಯಕ್ಯುರೇಟಾಗಿ ಕೆಲಸ ಮಾಡ್ತಿಲ್ಲ ಅಂತೇಳಿ ICMR ಮೊನ್ನೆ ಆದೇಶನ ಕೂಡ ಹೊರಡಿಸಿದೆ. ಆ ಒಂದು ಕಿಟ್ಗಳನ್ನು ಸ್ಥಗಿತ ಮಾಡಿಸಿ ಬಳಸೋದನ್ನು ಮತ್ತು ಆ ಒಂದು ಕಿಟ್ಗಳಿಗೆ ನಾವು ಅಮೌಂಟನ್ನು ಚೀನಾದವ್ರ ಹತ್ರ ನಾವು ಕೊಡೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. KPCC ಎಲ್ಲ ಪ್ರಕ್ರಿಯೆಗಳು ಮುಂದೂಡಲು ಒತ್ತಾಯ. ಸೊ KPCC ಈ ಮೂಲಕ ಏನೇನು ಈಗ ಎಕ್ಸಾಮ್ಗಳು ಏನೇನಿದ್ದಾವೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲವನ್ನು ಕೂಡ ಮುಂದುವರೆದವೆ. ಮತ್ತು ಇನ್ನೇನಾದ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗಳು ಮುಂದಿನದ್ರಗಳು ಏನಾದರೂ ಇದ್ರೂ ಕೂಡ ಮುಂದುವರಿಸುವಂತೆ ಒತ್ತಾಯಿಸಿದ್ದಾರೆ. ಹಾಗೆಯೇ ಎರಡನೇ ಪೇಜಲ್ಲಿ ನಾನು ನೋಡೋದ್ರೆ ನೋಡಿ, ತಾಯ್ನಾಡಿಗೆ ಮರಳಿದ ವಿದೇಶಿಯರು. ಸೊ ಎರಡನೇ ಪೇಜಲ್ಲಿ ನಾನು ನೋಡೋದ್ರೆ ನೋಡಿ, ತಾಯ್ನಾಡಿಗೆ ಅರೌಂಡ್ 3,200 ಜನಗಳು ಬೇರೆ ಬೇರೆ ದೇಶಗಳಿಗೆ ಹೋಗಿ ನಮ್ಮ ದೇಶದವರು ಸಿಗಾಕೊಂಡಿದ್ದಾರೆ. ಸೊ ಅವರ ಒಂದು ಕರೆಸ್ಕೊಳ್ಳುವಂಥ ಪ್ರಯತ್ನನೂ ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ಆ ಕಾನ್ಫರೆನ್ಸ್ ಮೂಲಕ ಅದರ ಬಗ್ಗೆಯೂ ಕೂಡ ಮೊನ್ನೆ ಮೀಟಿಂಗ್ ನಡೆದಿದೆ. ಇನ್ನು 5ನೇ ಪೇಜಲ್ಲಿ ನಾವು ನೋಡೋದಾದ್ರೆ ನೋಡಿ, 5ನೇ ಪೇಜಲ್ಲಿ ಒಂದು ಗುರಿ ಎರಡು ನಿಧಿ. ಏನಪ್ಪ ಒಂದು ಗುರಿ ಎರಡು ನಿಧಿ ಅಂದರೆ, ಮೊನ್ನೆ ನಾವು ಡೈಲಿ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ ಏನಪ್ಪ ಅಂದರೆ, ಪ್ರಧಾನಮಂತ್ರಿ ಪರಿಹಾರ ಪ್ರಧಾನಮಂತ್ರಿ ಕೇರ್ ಅಂತ ಹೇಳ್ತೀವಿ. PM CARE ಎಷ್ಟು ದೇಣಿಗೆಯಾಗಿ ನೀಡಿದರು ಹಂಗೆ ಹಿಂಗೆ ಅಂತ ಹೇಳ್ತೀವಿ. ಸೊ ಏನಿದು PM CARE ಅಂದರೆ ನೋಡಿ, ಯಾರು ನಮ್ಮ ದೇಶದ ಜನರಾಗಲಿ ಅಥವಾ ನಮ್ಮ ದೇಶಕ್ಕೆ ಸಹಾಯ ಬೇಕಾಗಿದ್ದಲ್ಲಿ ಯಾರಿರುತ್ತೆ ಜನರ ಹತ್ರ, ಅವರು ಒಂದು ಅಮೌಂಟ್ಗಳನ್ನು ಅಥವಾ ಒಂದಷ್ಟು ಸಹಾಯವನ್ನು ಆ PM CARE ಕೊಡ್ಬೋದು ಅಂತ ಹೇಳಿ ಮಾಡಿರುವಂಥದ್ದು. ಬಟ್ PM CARE ಮೊದಲು ಏನಿತ್ತು ಅಂದರೆ, PMNR ಇತ್ತು. PMNR ಅಂದರೆ ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್ ಅಂತ ಹೇಳ್ತೀವಿ, ಅಥವಾ ನಾವು ಕನ್ನಡದಲ್ಲಿ ಹೇಳೋದಾದರೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿ ಅಂತ ಹೇಳ್ತೀವಿ. ಸೊ ಇದು ಇತ್ತು. ಬಟ್ ಇತ್ತೀಚೆಗೆ ಮೊನ್ನೆ ಪ್ರಧಾನಮಂತ್ರಿ PM CARE ಅಂತ ಹೇಳಿ ಮಾಡಿದ್ದಾರೆ. ಸೊ ಈ PM CARE ಯಾವುದೇ ರೀತಿಯ ಒಂದು ಸೆಕ್ಯೂರಿಟಿ ಇಲ್ಲ, ಈ ಎಷ್ಟು ಬೇಕಾದ್ರೂ ಅಮೌಂಟ್ ಖರ್ಚು ಮಾಡ್ಬೋದು ಅಂತ ಹೇಳಿ ಪ್ರಧಾನಮಂತ್ರಿ ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ಒಂದು ಕೋರ್ಟು ಕೂಡ ಫೈಲ್ ಆಗಿದೆ. ಏನಿದು ಪ್ರಧಾನಮಂತ್ರಿ ಅಂದರೆ ನೋಡಿ, ಇವನ್ನು ಒಂದು ಫೈಲ್ ಮಾಡಿರೋದಕ್ಕೆ ಪ್ರಧಾನಮಂತ್ರಿ ಕೇರ್ ಫಂಡ್ ಏನಿರುತ್ತೆ, ಆ ಫಂಡಲ್ಲಿ CAG ಅಂತ ಹೇಳ್ತೀವಿ, ಕಂಟ್ರೋಲ್ ಆಡಿಟ್ ಜನರಲ್ ಅಂತ ಹೇಳ್ತೀವಿ. ಸೊ CAG ಏನು ಮಾಡುತ್ತೆ ಅಂದರೆ, ಈ ಸರ್ಕಾರದ ಎಲ್ಲ ಅಕೌಂಟ್ ವ್ಯವಹಾರಗಳನ್ನು ನೋಡ್ಕೊಳ್ಳುತ್ತೆ. ಮತ್ತು ಅಲ್ಲಿಗೆ ಲೆಕ್ಕ ಕೊಡಬೇಕಾಗತ್ತೆ, ಎಷ್ಟು ಅಮೌಂಟ್ ಯಾವ್ಯಾವ ಒಂದು
ಸ್ಕೀಮ್ಗೆ ಕೊಡಲಾಗುತ್ತೆ ಮತ್ತು ಯಾವ್ಯಾವ ಒಂದು ವ್ಯವಸ್ಥೆಗಳಿಗೆ ಕೊಡಲಾಗುತ್ತೆ ಅಂತ ಎಲ್ಲವನ್ನು ಕೂಡ ಕೊಟ್ಟು ಸರ್ಕಾರದಿಂದ ಅಮೌಂಟನ್ನು ತಗೋಬೇಕಂದರೆ ಸಿ ಜಿ ಎಗೆ ಲೆಕ್ಕ ಕೊಡಬೇಕಾಗತ್ತೆ ಸರ್ಕಾರ. ಸೊ ಹಾಗಾಗಿ ಸಿ ಜಿ ಎ ಏನು ಹೇಳಿದಾರಂದರೆ ಈ ಪ್ರಧಾನಮಂತ್ರಿ ಕೇರ್ ಅಂತೇನಿದೆ, ಸೊ ಪ್ರಧಾನಮಂತ್ರಿ ಕೇರಲ್ಲಿ ಇರುವಂಥ ಫಂಡ್ಗಳಿಗೆ ನಾವು ಜವಾಬ್ದಾರಲ್ಲ ಮತ್ತು ನಾವು ಲೆಕ್ಕ ಕೇಳುವಂಥಲ್ಲೋ ಇಲ್ಲ ಅಂತೇಳಿ ಕೂಡ ಸಿ ಜಿ ಎ ಹೇಳಿದ್ದಾರೆ, ನಾವು ನೋಡಬಹುದು. ಸೊ ಇನ್ನು ನಾವು ಈ ಎರಡು ಸ್ಕೀಮ್ಗಳಿಗೂ ವ್ಯತ್ಯಾಸ ಏನಂತ ನೋಡೋದಾದರೆ ನೋಡಿ, ನಾವು ಇಲ್ಲೂ ಇದನ್ನು ಗಮನಿಸ್ಕೋಬೇಕಾಗತ್ತೆ ಏನಪ್ಪ ಅಂತೇಳಿದ್ರೆ, ಪಿ ಎಮ್ ಎನ್ ಆರ್ ಎಫ್ ಅಂತ ಹೇಳ್ತೀವಿ, ನ್ಯಾಷನಲ್ ರಿಲೀಫ್ ಫಂಡ್, ಮೊದಲು ಇದ್ದಂಥದ್ದು ಪಿ ಎಮ್ ಕೇರ್ ಈಗಿರುವಂಥದ್ದು ಏನೇನಿದೆ ಅಂದರೆ, ಇದೊಂದು ಚಾರಿಟೇಬಲ್ ಟ್ರಸ್ಟ್, ಇದು ಕೂಡ ಚಾರಿಟೇಬಲ್ ಟ್ರಸ್ಟ್ ಆಗಿರುತ್ತೆ. ಪ್ರಧಾನಮಂತ್ರಿ ಇದರ ಅಧ್ಯಕ್ಷ ಆಗಿರುತ್ತೆ, ಇದರ ಅಧ್ಯಕ್ಷನೂ ಕೂಡ ಪ್ರಧಾನಮಂತ್ರಿ ಆಗಿರ್ತಾರೆ. ಜಂಟಿ ಕಾರ್ಯ ಮಟ್ಟದಲ್ಲಿ ಅಧಿಕಾರಿಯಿಂದ ನಿರ್ವಹಣೆ ನೆರವಿಗೆ ನಿರ್ದೇಶ ಮಟ್ಟದ ಅಧಿಕಾರಿ. ಇದರಲ್ಲಿ ಏನಾಗುತ್ತೆ, ಪ್ರಧಾನಮಂತ್ರಿ ನೇಮಕ ಮಾಡುವ ಮೂರು ಸದಸ್ಯರು ಟ್ರಸ್ಟ್ ಆಗಿರುವ ಅವರಿಂದಲೇ ನಿಧಿ ನಿರ್ವಹಣೆ. ಸೊ ಇದರ ನಿರ್ವಹಣೆ ಬರೀ ಯಾರು ಪ್ರಧಾನಮಂತ್ರಿ ನೇಮಿಸ್ತಾರೆ ಅವರಿಂದ ಮಾತ್ರ ಮಾಡಿರ್ತಾರೆ, ಬಟ್ ಇದರಲ್ಲಿ ಜಂಟಿ ಕಾರ್ಯದರ್ಶಿಗಳ ನಿರ್ವಹಣೆ ಮಾಡಿರ್ತಾರೆ ಅಂತ ಹೇಳ್ತಾರೆ. ಹಾಗೆಯೇ ನಾವು ಇನ್ನು ನೋಡೋದಾದರೆ ಹಣ ಮಂಜೂರು ಮಾಡುವ ಅಧಿಕಾರ ಪ್ರಧಾನಮಂತ್ರಿಗೆ ಮಾತ್ರ ಇರುತ್ತೆ, ಇದರಲ್ಲೂ ಅಷ್ಟೇ. ಸೊ ಹಾಗೆಯೇ ಸರ್ಕಾರದಿಂದ ಯಾವುದೇ ಅನುದಾನ ಸ್ವೀಕರಿಸೋದಿಲ್ಲ, ಇದನ್ನು ಕೂಡ ಅಷ್ಟೇ. ಸಾರ್ವಜನಿಕರ ಖಾಸಗಿ ವ್ಯವಸ್ಥೆಗಳು ವಿದೇಶಿ ದೇಣಿಗೆ ಸ್ವೀಕಾರ, ಇದನ್ನು ಅಷ್ಟೇ. ಸಂತ್ರಸ್ತ ಲೆಕ್ಕಪತ್ರ ಶೋಧಕರಿಂದ ಲೆಕ್ಕ ಪರಿಶೀಲನೆ, ಆದರೆ ಇಲ್ಲಿ ನಿಧಿಯ ಟ್ರಸ್ಟ್ಗಳ ನೇಮಕ ಮಾಡುವ ಲೆಕ್ಕ ಪರಿಶೋಧಕರಿಂದ ಲೆಕ್ಕ ಪರಿಶೋಧನೆ. ಸೊ ಇದನ್ನು ನೋಡ್ಬೋದು ನಾವು. ಸೊ ಇವೆರಡರಿಂದನೇ ಬಹಳಷ್ಟು, ಯಾಕಂದರೆ ಇದನ್ನು ಕೂಡ ಪ್ರಧಾನಮಂತ್ರಿನೇ ಅಪಾಯಿಂಟ್ ಮಾಡೋದು, ಇದನ್ನು ಕೂಡ ಪ್ರಧಾನಮಂತ್ರಿ ಅಪಾಯಿಂಟ್ ಮಾಡೋದಂತ ಕೂಡ ಹೇಳಿದ್ದಾರೆ. ಸೊ ಇದರಿಂದ ನಮಗೆ ಸರಿಯಾದ ಲೆಕ್ಕ ಸಿಗಲ್ಲ ಅಂಥೇಳಿ ಈ ಒಂದು ಕೆಲಸ ಮಾಡಿದ್ದಾರೆ ಅಂಥೇಳಿ ಕೂಡ ಆರೋಪ ಮಾಡಿ ಇದರ ವಿರುದ್ಧ ಫೈಲನ್ನು ಮಾಡಿದ್ದಾರೆ. ಈಗ ಮೊದಲು ಇರುವಂಥ ಇದರಲ್ಲಿ ಪಿ ಎಮ್ ಎನ್ ಆರ್ ಎಫ್ ಅಲ್ಲಿ ಅಂದರೆ ಪಿ ಎಮ್ ನ್ಯಾಷನಲ್ ರಿಲೀಫ್ ಫಂಡ್ ಅಂತ ಹೇಳ್ತೀವಿ, ಸೊ ಮೊದಲಿದ್ದಂಥದ್ರಲ್ಲಿ 3,800 ಕೋಟಿ ಇದ್ದಾವೆ. ಸೊ ಈಗ ಬಂದಂತಹ ದೇಣಿಗೆಗಳು ಎಷ್ಟೆಷ್ಟಿದ್ದಾವೆ ಅಂತೇಳಿ ನೀವು ಇಲ್ಲಿ ಒಂದು ಗ್ರಾಫ್ ಮೂಲಕ ನೋಡ್ಬೋದು. 2018-19 ಬಂದಿರುವಂಥ ರಿಲೀಫ್ ಸಂಗ್ರಹ ಆಗಿರುವಂಥ ದೇಣಿಗೆ 783 ಕೋಟಿ ನಿಮಗೆ ಕೋಟಿಗಳಲ್ಲಿ ಇರುವಂಥದ್ದು. ಇಷ್ಟು ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟಂಥ. ಮತ್ತು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಕೇಳ್ಬೋದು ಅಂದರೆ ನೋಡಿ, ಸಿ ಎ ಜಿ ಅಂದರೆ ಯಾರು, ಸಿ ಎ ಜಿ ಈಗಿನ ಸಿ ಎ ಜಿ ಯಾರು ನಮ್ಮ ನಮ್ಮ ಇಂಡಿಯಾಕ್ಕೆ ಅಂದರೆ ರಾಜೀವ್ ಮಹರ್ಷಿ ಅಂತ ಹೇಳಿ. ಸೊ ರಾಜೀವ್ ಮಹರ್ಷಿ ಅವರು ಈಗಿನ ಸಿ ಎ ಜಿ ಆಗಿರ್ತಾರೆ. ಹಾಗೆಯೇ ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೇಳ್ಬೋದು. ಸೊ ಇವ್ರನ್ನ ಅಪಾಯಿಂಟ್ ಮಾಡೋದು ಇವರು ಪ್ರೆಸಿಡೆಂಟ್, ನಮ್ಮ ಇಂಡಿಯನ್ ಪ್ರೆಸಿಡೆಂಟ್ ಆದವರು ಇವರನ್ನು ಅಪಾಯಿಂಟ್ ಮಾಡುವಂಥದ್ದು. ಸೊ ಇಷ್ಟು ಕೂಡ ಕೇಳುವ ಸಾಧ್ಯತೆಗಳು ಎಕ್ಸಾಮ್ಸಲ್ಲಿ ಇರುತ್ತೆ. ನಿಮಗೆ ಪೂರ್ತಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ 4-5 ನಿಮಿಷ ಡಿಸ್ಕಸ್ ಮಾಡಿದ್ದೇನೆ. ಸೊ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗಿದೆ ಅನ್ಕೋತೀನಿ. ನೋಡಿ, ಇದೊಂದು ನಮಗೆ ಮುಖ್ಯವಾದದ್ದು, ಆಫ್ರಿಕನ್ ಕ್ಯಾಟ್ ಫಿಸ್ಗಳು. ಸೊ ಆಫ್ರಿಕನ್ ಕ್ಯಾಟ್ ಫಿಸ್ಗಳು 6ನೇ ಪೇಜಲ್ಲಿರುವಂಥದ್ದು. ಸೊ ಆಫ್ರಿಕನ್ ಕ್ಯಾಟ್ ಫಿಸ್ಗಳು ಬ್ಯಾನ್ ಆಗಿತ್ತು. ಸೊ ಮೊದಲು ಬ್ಯಾನ್ ಮಾಡಿದರು ಸರ್ಕಾರ. ಯಾಕೆ ಬ್ಯಾನ್ ಮಾಡಿದ್ರು? ಸೊ ಈ ಕ್ಯಾಟ್ ಫಿಸ್ಗಳಲ್ಲಿ ವಿಶೇಷವಾದ ಗುಣ ಇರೋದ್ರಿಂದ ನಮ್ಮ ಒಂದು ಯಾವುದಾದ್ರ ಒಂದು ಕೆರೆ ಒಳಗೆ ಬಿಟ್ಟರೆ ಇವನ್ನ ಅಲ್ಲಿರುವಂತಹ ಎಲ್ಲ ಮೀನುಗಳು ಅಂದರೆ ನಮ್ಮ ಅಲ್ಲೇ ಮೊದಲಿಂದ ಹುಟ್ಟಿರುವಂಥ ಮೀನುಗಳೆಲ್ಲ ಸತ್ತೋಗ್ತವಂತೆ. ಸೊ ಬೇರೆ ಮೀನುಗಳು ಇದರಿಂದ ಬದುಕುವ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಇದು ಕೂಡ ಮನುಷ್ಯನಿಗೆ ಎಫೆಕ್ಟ್ ಆಗುತ್ತೆ. ಹೃದಯಕ್ಕೆ ಸಂಬಂಧಿಸಿದಂಥ, ಉಸಿರಾಟಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರ್ತಿತ್ತು ಅಂತ ಹೇಳಿ ಇದನ್ನು ಆಫ್ರಿಕನ್ ಕ್ಯಾಟ್ ಫಿಸ್ಗಳು ನಮ್ಮ ಒಂದು ದೇಶಕ್ಕೆ ಆಮದು ಮಾಡ್ಕೊಳ್ಳೋದು ಇದನ್ನು ಬ್ಯಾನ್ ಮಾಡಿದರು. ಆದರೆ ಹರಿಹರದ ಒಂದು ಮಳಲ್ಲಿ ಅನ್ನೋ ಹಳ್ಳಿಯ ಒಂದು ಕೆರೆಯಲ್ಲಿ ಈ ಕ್ಯಾಟ್ ಫಿಸ್ಗಳು ಪತ್ತೆಯಾಗಿದ್ದು. ಸೊ ಅಕ್ರಮವಾಗಿ ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ನಮಗೆ ತಿಳಿಸಿದೆ. ಸೊ ಅಮೇರಿಕನ್ ಕ್ಯಾಟ್ ಫಿಸ್ಗಳು ಅಂದರೆ ಏನು ಅಂತ ನಮಗೆ ಮುಖ್ಯವಾಗಿ ಗೊತ್ತಾಗಬೇಕಾಗಿರುವಂಥದ್ದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ. ಇನ್ನು ನಮ್ಮ ದೇಶದ ಇಲ್ಲ ವಿಶ್ವದ ಒಂದು ಸೋಂಕಿತರ ಸಂಖ್ಯೆ ನೋಡಿದಾಗ 300,200 ಆಗಿರುತ್ತೆ. ಹಾಗೆ ಗುಣಮುಖವಾದವರ ಸಂಖ್ಯೆ ನೋಡಿದಾಗ 878,000 ಆಗಿರುತ್ತೆ. ಹಾಗೆಯೇ ಸಾವು ನೋಡಿದಾಗ 208,000 ಆಗಿದೆ. ಅತಿ ಹೆಚ್ಚು ಇರುವಂಥದ್ದು ನಮಗೆ ಅಮೆರಿಕದಲ್ಲಿ 972,000 ಸೋಂಕಿತರು. ಹಾಗೆಯೇ ಸಾವು ನಪ್ಪಿರುವಂಥದ್ದು 55,118 ಹಾಗೆಯೇ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಆಹಾರ ತಿದ್ದುಪಡಿ ಅವಕಾಶ ಕೊಡ್ತಾ ಇರ್ತಾರೆ. ಸೊ ಸಿ ಎಸ್ ಸಿ ಸೆಂಟರ್ಗಳು ಅಂದರೆ ಆಧಾರ ಇದಕ್ಕೆ ಅಂತಲೇ ಸಿ ಎಸ್ ಸಿ ಸೆಂಟರ್ಗಳು ಮಾಡ್ತಾರೆ. ಅಲ್ಲೇ ನಿಮಗೆ ಆಧಾರ ತಿದ್ದುಪಡಿ ಅವಕಾಶಗಳನ್ನು ಈ ಸಲ ಕೊಡ್ತಾ ಇದ್ದಾರೆ. ಸೊ ಮೊದಲು ಏನು ಮಾಡ್ತಿದ್ರು, ಅಲ್ಲಿ ಅಪ್ಲಿಕೇಶನ್ ಆಗಿ ಮೊದಲು ಆಮೇಲೆ ಡೆಲ್ಲಿಗೆ ಹೋಗಿ ಅಲ್ಲಿಂದ ಒಂದು ಆಧಾರ ಕಾರ್ಡ ತಿದ್ದುಪಡಿಯನ್ನು ಮೊದಲು ಕೊಡ್ತಾಯಿದ್ರು. ಹಾಗೆ ನಾವು ನೋಡಿದಾಗ ತಮಿಳುನಾಡಿನಲ್ಲಿ ಪ್ರವೇಶ ತಡೆಗೋಡೆ. ಸೊ ಆಂಧ್ರ ಪ್ರದೇಶದ ಕಡೆ ಇರುವಂತಹ ಬಾರ್ಡ್ರಲ್ಲಿ ತಮಿಳುನಾಡಲ್ಲಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ ಇಟ್ಟಿಗೆಯಿಂದ. ಏನಪ್ಪ ಅಂದರೆ ಈಗ ನೋಡಿ, ಲಾಕ್ಡೌನ್ ಆಗಿರೋದ್ರಿಂದ ಆಂಧ್ರ ಪ್ರದೇಶದಿಂದ ಭಾಳಷ್ಟು ಜನ ತಮಿಳುನಾಡಿಗೆ ಬರ್ತಾಯಿದ್ದಾರೆ ಅಂಥೇಳಿ ಆ ಒಂದು ಎರಡು ಜಿಲ್ಲೆಯನ್ನು ಕನೆಕ್ಟ್ ಆಗ್ತವೆ ಆಂಧ್ರ ಪ್ರದೇಶಕ್ಕೆ. ಆ ಜಿಲ್ಲೆಗಳಲ್ಲಿ ಕಂಪ್ಲೀಟಾಗಿ ಅಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ತಮಿಳುನಾಡು ಸರ್ಕಾರದಿಂದ. ಇನ್ನು ಸುಪ್ರೀಂ ಕೋರ್ಟಲ್ಲಿ ಏನೇನು ಹೇಳಿದ್ರು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಯಾಂಗ ಸರ್ಕಾರದ ಒತ್ತೆ ಅಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ನಮ್ಮ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಒಬ್ಬರು ಹೇಳಿದ್ದಾರೆ. ಏನಂದರೆ ನೋಡಿ, ಕೃಷಿ ಕಾರ್ಮಿಕರಾಗಲಿ ವಲಸೆ ಕಾರ್ಮಿಕರುಗಳಾಗಲಿ ಅವರು ಕೂಡ ಬಹಳಷ್ಟು ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ಸಿಗಾಕೊಂಡಿದ್ದಾರೆ. ಅವರಿಗೆ ಊಟದ ವ್ಯವಸ್ಥೆ ಇಲ್ಲ, ದಿನಸಿಗಳ ವ್ಯವಸ್ಥೆ ಇಲ್ಲ, ಮತ್ತು ಅವ್ರಿಗೆ ಸ್ವ ಊರು ಅಂತ ಹೇಳ್ತೀವಿ, ಸ್ವ
ಸ್ವಯಂ ಊರುಗಳಿಗೆ ಹೋಗಿ ತಲುಪಿಸುವಂಥ ಕೆಲಸವೂ ಮಾಡ್ತಿಲ್ಲ ಸರ್ಕಾರದ ಮೇಲೆ ಅಂತ ಹೇಳಿ ವಕೀಲರೊಬ್ಬರು ಕೇಸನ್ನು ಫೈಲ್ ಮಾಡಿದರು ಸರ್ಕಾರದ ವಿರುದ್ಧ. ಬಟ್ ನ್ಯಾಯಮೂರ್ತಿಗಳು ಏನು ಹೇಳ್ತಾರೆ ಅಂದರೆ, ಅವರು ಒಂದಷ್ಟು ಚಕ್ಕಮಕ್ಕಿ ನಡೆದು ನ್ಯಾಯಮೂರ್ತಿಗಳು ಹೀಗೆ ಹೇಳ್ತಾರೆ, ಇದು ಸರ್ಕಾರದ ಒತ್ತೆ ಅಲ್ಲ ನಮ್ಮ ನ್ಯಾಯಾಂಗ ಇರುವಂಥದ್ದು, ಸೊ ನಾವು ನಮಗೆ ಆದಂಥ ಒಂದು ಪವರ್ಸ್ ಇರ್ತವೆ ಅದರಲ್ಲಿ ನೀವು ಆ ಥರದ ಏನಾದರೂ ದೃಷ್ಟಿ ಇದ್ಕೊಂಡು ಸರ್ಕಾರದ ಕಡೆಯೇ ಕೆಲಸ ಮಾಡ್ತಾ ಇದ್ದ ದೃಷ್ಟಿ ಇದ್ದರೆ ಮತ್ತೇನಕ್ಕೆ ಕೋರ್ಟಿಗೆ ಬರ್ತೀರ ದವಾದ ಮಾಡೋಕ್ಕೆ ಅಂತ ಕೂಡ ಕ್ವಶನ್ ಕೇಳಿದ್ರೆ. ಸೊ ನಮಗೆ ಇಷ್ಟನ್ನು ತಿಳ್ಕೋಬೇಕು, ಇದರಿಂದ ಯಾವುದೇ ರೀತಿಯ ಕ್ವಶನ್ಸ್ಗಳು ಬರಲ್ಲ. ಬಟ್ ಇದ್ರ ಮೇಲೆ ಡಿಸಿಷನ್ ಆದಮೇಲೆ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ನೋಡಲು ಬರುವಂಥದ್ದು. ಇನ್ನು 8ನೇ ಪೇಜಲ್ಲಿ ನಾವು ನೋಡಿದರೆ ವಾಣಿಜ್ಯ ವಿದೇಶ ಮತ್ತು ಕ್ರೀಡೆ ಒಂದು ವಾರ್ತೆಗಳಲ್ಲಿ ನೋಡಿ, ಪ್ರಭಾವಿಗಳ ಪಟ್ಟಿಯಲ್ಲಿ ಕಿರಣ್ ಶಾ ಅವರು ಅಂತ ಹೇಳಿ ನೋಡಿ, ವಿಶ್ವದ 20 ಮುಂಚೂಣಿ ಸ್ಫೂರ್ತಿದಾಯಕ ಪ್ರಭಾವಿ ಪಟ್ಟಿಗಳಲ್ಲಿ ಇವರು ಕಿರಣ್ ಶಾ. ಜೈವಿಕ ತಂತ್ರಜ್ಞಾನ ಕಂಪನಿಯ ಅಧ್ಯಕ್ಷೆಯಾದಂತಹ ಮಂಜುಧಾರ್ ಕಿರಣ್ ಶಾ ಅವರು ಅದರಲ್ಲಿ ಒಂದು ಪಟ್ಟಿಯಲ್ಲಿ ಇವರದು ಕೂಡ ಒಂದು ಹೆಸರು ಬಂದಿದೆ ಅಂತ ಹೇಳಿ. ಸೊ ಇದು ಕೂಡ ನಮಗೆ ಮುಖ್ಯವಾದದ್ದು. ಮತ್ತು ಮ್ಯೂಚುವಲ್ ಫಂಡ್ ಉದ್ಯಮ ಏನಿತ್ತು, ಈಗ ಮೊನ್ನೆ ಒಂದು 6 ಸ್ಕೀಮ್ಗಳನ್ನು ಅವರು ರದ್ದು ಮಾಡೋದಾಗಿ, ಲಾಸಲ್ಲಿರುವಂಥ ಕಂಪ್ನಿ ಇರೋದರಿಂದ 6 ಸ್ಕೀಮ್ಗಳನ್ನು ರದ್ದು ಮಾಡುವುದಾಗಿ ಹೇಳಿದರು. ಬಟ್ ಭಾಳಷ್ಟು ಜನ ಇನ್ವೆಸ್ಟ್ ಮಾಡೋರು ಇದಕ್ಕೆ ಸಂಬಂಧಪಟ್ಟಂತೆ ಹೆದರ್ಕೊಂಡಿದ್ರು, ಮತ್ತು ಇನ್ವೆಸ್ಟ್ ಮಾಡಲು ಭಯ ಇದೆ ಅಂತ ಹೇಳಿ ಕೂಡ ಭಾಳಷ್ಟು ಇದು ಮಾಡಿದರು. ಅದಕ್ಕೆ RBI 50,000 ಇದಕ್ಕೆ ಸ್ಪೆಷಲ್ ನೆರವು ಆಗಿ ಕೊಡ್ತೀನಿ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಹಾಗೆಯೇ ನಾವು ನೋಡಿದ್ರೆ ಮರಳಿದ ಬೋರಿಸ್, ಸೊ ಬ್ರಿಟನ್ನ ಅಧ್ಯಕ್ಷ ಆದಂತಹ ಪ್ರಧಾನಿಯಾದಂತಹ ಬೋರಿಸ್ ಅವರು ಮತ್ತೆ COVID-19 ರಿಕವರಿಗೊಂಡು ಮತ್ತೆ ಒಂದು ಕೆಲಸಕ್ಕೆ ಬಂದಿದ್ದಾರೆ. ಬೋರಿಸ್ ಜಾನನ್ ಅಂತ ಇವರು ಹೆಸರಾಗಿರುತ್ತೆ, ನಾವು ಮೊದಲು ಕೂಡ ಡಿಸ್ಕಸ್ ಮಾಡಿದ್ವಿ ಇದಕ್ಕೆ ಕೋವಿಡ್ ಬಂದಿತ್ತು ಅಂಥೇಳಿ. ಸೊ ಈಗ ಕೋವಿಡಿಂದ ಕಂಪ್ಲೀಟಾಗಿ ರಿಕವರಿ ಆಗಿದ್ದಾರೆ. ಹಾಗೆಯೇ ನಮ್ಮ ದೇಶದ GDP 9% ಅಷ್ಟು ಇಳಿಯುವುದು ಅಂಥೇಳಿ IndRA ಅನ್ನೋ ಒಂದು, ಸೊ IndRA ಅನ್ನೋ ಒಂದು ಕಂಪನಿ ಕೂಡ ಒಂದು ತಿಳಿಸಿದೆ. ಸೊ ನಮಗೆ ಕ್ವಶನ್ಸು ಈ ಥರದ GDPಗಳಲ್ಲಿ ಕ್ವಶನ್ಸ್ ಕೇಳುವಂಥದ್ದು ಸಾಮಾನ್ಯ ಆಗಿರುತ್ತೆ ಎಕ್ಸಾಮ್ಸ್ಗಳಲ್ಲಿ. ಸೊ ಇದು ನಮಗೆ ಬಹುಮುಖ್ಯವಾಗುತ್ತೆ, ಯಾವ ಒಂದು ಕಂಪ್ನಿ ಮಾಡಿತ್ತು, ಪ್ರಿಡಿಕ್ಟ್ ಮಾಡಿತ್ತು, ಅದು ಕೂಡ ಭಾಳ ಮುಗುತ್ತೆ. ಸೊ IndRA ಅಂದರೆ ಇಂಡಿಯನ್ ರೇಟಿಂಗ್ ಆ್ಯಂಡ್ ರಿಸರ್ಚ್ ಕಂಪ್ನಿ ಅಂತ ಹೇಳ್ತೀವಿ. ಸೊ 2020-21, ಸೊ ಈ ಮೇಯಲ್ಲಿ ಮುಗಿಬಹುದು ಈ ಲಾಕ್ಡೌನು ಅಂತ ಹೇಳಿ 1.9 ಇದರ GDP ಅಂತ ಹೇಳಿ ಕೂಡ ಪ್ರಿಡಿಕ್ಟ್ ಮಾಡಿದೆ ಇಳಿಬಹುದು ಅಂತ ಹೇಳಿ. ಬಟ್ ಇನ್ನೂ ಮುಂದುವರಿಕೆ ಆದಲ್ಲಿ -2.5 ಹೋಗುವಂಥದ್ದು ನಿರೀಕ್ಷೆ ಇದೆ, 2.1 ಹೋಗುವಂಥ ನಿರೀಕ್ಷೆ ಇದೆ ಅಂತಲೂ ಕೂಡ ಅಭಿಪ್ರಾಯಪಟ್ಟಿದೆ. ಸೊ ನಮಗೆ ಯಾವ ಒಂದು ಕಂಪ್ನಿ ಪಟ್ಟಿದ್ದು ಎಷ್ಟು ಅಂತ ಹೇಳಿದ್ದು ಮತ್ತು ಯಾವ ರೀತಿಯಲ್ಲಿ ಹೇಳಿತು ಅನ್ನೋದು ಬಹಳ ಮುಖ್ಯವಾದದ್ದು. ಇನ್ನು ಷೇರು ಮಾರ್ಕೆಟಲ್ಲಿ ನಾವು ನೋಡೋದಾದರೆ ನಮ್ಮ ರೂಪಾಯಿ ಮೌಲ್ಯ ಇನ್ನೂ 21 ಪೈಸೆ ಏರಿಕೆಯಾಗಿದೆ. ಸೊ ಇಷ್ಟು ದಿನ ಇಳಿಕೆ ಆಗಿತ್ತು, ಈಗೆಲ್ಲ ಏರಿಕೆ ಆಗ್ತಾಯಿದೆ. ಸೊ 21 ರೂಪಾಯಿ ಮೌಲ್ಯವು ಕೂಡ ಏರಿಕೆಯಾಗಿದೆ. ಹಾಗೆಯೇ ನಾವು ನೋಡಿದಾಗ ಇನ್ನು ನಾವು ನೋಡೋದಾದರೆ ನೋಡಿ, ದೇಣಿಗೆ ಸಂಗ್ರಹಕ್ಕೆ ಆನ್ಲೈನಲ್ಲಿ ಚೆಸ್ ನಡೆಸ್ತಾ ಇದ್ದಾರಂತೆ. ಸೊ ಆನ್ಲೈನಲ್ಲಿ ಪಡೆದಂತಹ ಎಲ್ಲ ಅಮೌಂಟನ್ನು ದೇಣಿಗೆಗೆ ನಡೀತೀವಿ ಅಂತಲೂ ಕೂಡ ಹೇಳಿದರೆ, ಯಾವ ಎರಡು ಸಂಸ್ಥೆಗಳು ಆನ್ಲೈನಲ್ಲಿ ನಡೆಸ್ತಾ ಇದ್ದಾರೆ ಅಂದರೆ, ಯುನೈಟೆಡ್ ಕರ್ನಾಟಕ ಚೆಸ್ ಸಂಸ್ಥೆ ಒಂದು, UKCA ಅಂತ ಹೇಳ್ತೀವಿ. ಹಾಗೆಯೇ ಬೆಂಗಳೂರಿನ ಗೇಮಿಂಗ್ ಪ್ಲಾಟ್ಫಾರ್ಮ್ ಆಗಿರುವಂಥ ಮೊಬೈಲ್ ಪ್ರೀಮಿಯರ್ ಲೀಗ್ MPL ಅಂತ ಹೇಳ್ತೀವಿ. ಸೊ ಇವೆರಡೂ ಸೇರಿ ಕೂಡ ಚೆಸ್ ಪ್ಲಾಟ್ಫಾರ್ಮನ್ನು ಓಪನ್ ಮಾಡಿದ್ದಾರೆ. ಸೊ ಆನ್ಲೈನಲ್ಲಿ ಬಂದಂಥ ಹಣವನ್ನು ದೇಣಿಗೆಯಾಗಿ ನೀಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಏನಕ್ಕೆ ಹೇಳಿದರೆ ಮತ್ತು ಯಾವ ಕಂಪ್ನಿಗಳಿಂದ ಮಾಡಲಾಗುತ್ತೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ನೋಡಿದಾಗ ನೋಡಿ, ನೊಂದವರಿಗೆ ನೆರವಾದ ಸ್ನೇಹಿತರು. ಸೊ ಕೊಹ್ಲಿ ಮತ್ತು ABD Villiers ವಸ್ತುಗಳನ್ನು, ಈಗ ಕ್ರಿಕೆಟ್ನಲ್ಲಿ ಬಳಸಿದಂಥ ವಸ್ತುಗಳನ್ನು ಮಾರಾಟ ಮಾಡಿ ಅದಂತ ಬಂದಂಥ ಏನು ಬರುತ್ತೆ ಪ್ರಾಫಿಟನ್ನು 50% ದಕ್ಷಿಣ ಆಫ್ರಿಕಕ್ಕೆ ಮತ್ತು 50% ನಮ್ಮ ಇಂಡಿಯಾಕ್ಕೆ ಈ ಕೋವಿಡ್ ಇರೋದರಿಂದ ಇದಕ್ಕೆ ನಾವು ದೇಣಿಗೆಯಾಗಿ ನೀಡ್ತೀವಿ ಅಂತಲೂ ಕೂಡ ಅವರ ಟ್ವಿಟ್ಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರಂತೆ. ಸೊ ಏನೇನು ಮಾರ್ಬಿಡಲ್ಲ ಅಂದರೆ ನೋಡಿ, ಇವರು ಟೀಶರ್ಟು ಮತ್ತು ಒಂದು ಬ್ಯಾಟನ್ನು ಗುಜರಾತ್ 2014 ಇಬ್ಬರೂ ಸೇರಿ 239 ರನ್ಗಳನ್ನು ಗಳಿಸಿದರು. ಆ ಸಮಯದಲ್ಲಿ ಬಳಸಿದಂಥ ಬ್ಯಾಟು ಪ್ಲಸ್ ಆ ಸಮಯದಲ್ಲಿ ಹಾಕಿದಂಥ ಟೀ ಶರ್ಟನ್ನು ABD Villiers ಅವರು ಮಾರಲು ಒಪ್ಪಿದ್ದಾರೆ. ಹಾಗೆಯೇ ಆ ಸಮಯದಲ್ಲಿ ಯೂಸ್ ಮಾಡಿದಂಥ ಬ್ಯಾಟು ಮತ್ತು ಆ ಸಮಯದಲ್ಲಿ ಯೂಸ್ ಮಾಡಿದಂಥ ಗ್ಲೌಸ್ಗಳನ್ನು ಕೊಹ್ಲಿ ಅವರು ಮಾರಲು ಡಿಸೈಡ್ ಮಾಡಿದರೆ. ಸೊ ಮಾರಿದಂಥ ಬಂದಂಥ ಹಣವನ್ನು ನಾನು ಹೇಳಿದ ಹಾಗೆ ಅದಕ್ಕೆ 50 ಕೊಡಲಾಗುತ್ತೆ. ಹಾಗೆ ನಾನು ನೋಡಿದಾಗ ಕಿಮ್ ಜಾಂಗ್ ಆರೋಗ್ಯ ಸ್ಥಿತಿ ಕುರಿತಂತೆ ವದಂತಿ ನಿರಾಕರಣೆ. ಸೊ ಕಿಮ್ ಜಾಂಗ್ ಉತ್ತರ ಕೊರಿಯಾದ ಅಧ್ಯಕ್ಷ ಆದಂಥ ಸರ್ವಾಧಿಕಾರಿಯಾದಂಥ ಕಿಮ್ ಜಾಂಗ್ ಅವನು ಸೊ ಮೃತಪಟ್ಟಿದ್ದಾರಂತೆ ಬಹಳಷ್ಟು ವದಂತಿಗಳು ಹರಿದಾಡ್ತಿದ್ವು. ನಾವು ಕೂಡ ಡಿಸ್ಕಸ್ ಮಾಡಿದ್ವಿ ನಿನ್ನೆ ಒಂದು ನ್ಯೂಸಲ್ಲಿ. ಆದರೆ ದಕ್ಷಿಣ ಕೊರಿಯಾದ ಸಚಿವರಾದಂಥ ಕಿಮ್ ಯೊನ್ ಚುಲ್ ಅವರು ಒಂದು ಪ್ರೂಫ್ ಹೇಳಿದ್ದಾರೆ, ನಮ್ಮ ಹತ್ರ ಅದರ ಪ್ರೂಫ್ ಇದೆ, ಅವರಿಗೆ ಯಾವುದೇ ರೀತಿಯ ಏನೂ ಆಗಿಲ್ಲ, ಅವರು ಆರೋಗ್ಯವಾಗಿದ್ದಾರೆ, ಬಟ್ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾವು ಬಹಿರಂಗಪಡಿಸಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಯಾಕೆ ಹಿಂಗಾಗಿತ್ತು ಈ ಒಂದು ದಂತಿ ಆಗಿತ್ತು ಅಂದರೆ, 2008 ಜನ್ಮದಿನ ಕಾರಣ ಯಾರ್ದು ಉತ್ತರ ಕೊರಿಯಾದ ಸ್ಥಾಪಕ ಆದಂಥ ಕಿಮ್ ಐ ಸಂಗ್ ಅವರು. ಸೊ ಕಿಮ್ ಐ ಸಂಗ್ ಅವರ ಜನ್ಮದಿನಾಚರಣೆಗೆ ಭಾಗಿಯಾಗಲಿರಲಿಲ್ಲ ಇವರು, ಹಾಗಾಗಿ ಆ ಒಂದು ವದಂತಿಗಳು ಹರಿದಾಡ್ತಾ ಇತ್ತು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಈ
ಸೊ ನಮಗೇನು ಬೇಕು ಎಕ್ಸಾಮ್ ದೃಷ್ಟಿಯಿಂದ, ಸ್ಥಾಪಕ ಯಾರು, ಉತ್ತರ ಕೊರಿಯಾದ ಸ್ಥಾಪಕ ಯಾರು, ಉತ್ತರ ಕೊರಿಯಾದ ಸರ್ವಾಧಿಕಾರಿ ಯಾರು, ಸೊ ಹಾಗೆಯೇ ಇಷ್ಟು ಕೂಡ ನಮಗೆ ಮಾಹಿತಿ ಬೇಕಾಗಿರುವಂಥದ್ದು ಎಕ್ಸಾಮ್ ದೃಷ್ಟಿಯಿಂದ. ಹಾಗೆಯೇ ನಾವು ಕ್ರಿಕೆಟ್ ನ್ಯೂಸಲ್ಲಿ ನೋಡೋದಾದರೆ ನೋಡಿ, ಬುಕ್ಕಿಯೊಬ್ಬನ್ನು ಸಂಪರ್ಕಿಸಿದ್ದಕ್ಕೆ ಉಮರ್ ಅವರನ್ನು 3 ವರ್ಷ ನಿಷೇಧ ಮಾಡಿದ್ದಾರೆ ಕ್ರಿಕೆಟಿಂದ. ಸೊ ಪಾಕಿಸ್ತಾನ ಕ್ರಿಕೆಟ್ ಸಂಸ್ಥೆಯು 3 ವರ್ಷ ನಿಷೇಧ ಮಾಡಿದ್ದಾರೆ. ಸೊ ಇವರು ಕಮ್ರಾನ್ ಅಕ್ಮಲ್ ಅವರ ಸಹೋದರ ಆಗಿರ್ತಾರೆ. ಸೊ ಇವರು ಭಾಳಷ್ಟು ಕ್ರಿಕೆಟ್ಗಳನ್ನು ಆಡಿದ್ದಾರೆ ಪಾಕಿಸ್ತಾನದ ಇದಕ್ಕೆ, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಕೂಡ ಆಡಿದ್ದಾರೆ. ಬಟ್ ಇವಾಗ ಒಂದು ಆ್ಯಂಟಿ ಕರಪ್ಷನ್ ಮಾಡ್ತಿರೋ ಒಂದು ಸಂಸ್ಥೆಯಿಂದ ಇದನ್ನು ಪ್ರೂಫ್ ಆಗಿರೋದ್ರಿಂದ 3 ವರ್ಷ ಇವರನ್ನ ಕ್ರಿಕೆಟಿಂದ ಅಮಾನತುಗೊಳಿಸಲಾಗಿದೆ, ನಿಷೇಧ ಮಾಡಲಾಗಿದೆ. ಸೊ 3 ವರ್ಷದ ಬಳಿಕ ಇವರು ಮತ್ತೆ ಭಾಗವಹಿಸಬಹುದು. ಸೊ ಇಷ್ಟು ಕೂಡ ಈ ಒಂದು ಪ್ರಜಾವಾಣಿಗೆ ಸಂಬಂಧಪಟ್ಟಂತೆ ವೀಕ್ಷಕರೆ. ಇನ್ನೂ ನಾವು ನೋಡಿ ತಿಳ್ಕೊಳ್ಳೋಣ ದ ಹಿಂದೂ ಪೇಪರ್ ಅನಾಲಿಸಿಸಲ್ಲಿ ಇರೋ ಹಾಗೆ. ಸೊ ಒಂದು ಗ್ರಾಫ್ ರಿಲೀಸ್ ಮಾಡಿದ್ದಾರೆ. ಸೊ ಏನು ಗ್ರಾಫ್ ಇದೆ ಅಂದರೆ ನೋಡಿ, ಈ ಗ್ರಾಫ್ಸ್ಗಳು ಒಂದು ಸ್ಟೇಟ್ಸ್ಗಳಿಗೆ ಎಷ್ಟೆಷ್ಟು ರೋಗಿಷ್ಟುಗಳಿದ್ದಾವೆ, ಎಷ್ಟೆಷ್ಟು ರಿಕವರಿ ಆಗ್ತಾಯಿದ್ದಾರೆ ಅಂತ ಹೇಳಿ. ಸೊ ಗ್ರೀನ್ ಇರೋವೆಲ್ಲ ರಿಕವರ್ಡ್ ಆಗಿರುವಂಥದ್ದು, ಗ್ರೀನ್ ಇರುವಂಥ ಪೋರ್ಷನ್ಸ್ಗಳು, ರೆಡ್ ಇರುವಂಥ ಪೋರ್ಷನ್ಸ್ಗಳು ಡೆತ್ ಆಗಿರುವಂಥದ್ದು, ಮತ್ತು ಈ ರೀತಿಯಲ್ಲಿ ವೈಟ್ ಇರುವಂಥ ಪೋರ್ಷನ್ಸ್ಗಳು ಇದು ಆ್ಯಕ್ಟಿವ್ ಕೇಸಸ್ ಇರುವಂಥದ್ದು. ಸೊ ನಾವು ಕರ್ನಾಟಕ ಮತ್ತು ಕೇರಳಕ್ಕೆ ನೋಡಿಕೊಂಡಾಗ ನೋಡಿ, ಕೇರಳದಲ್ಲಿ ಅತಿ ಹೆಚ್ಚು ರಿಕವರ್ಡ್ ಆಗಿರುವಂಥ ಇರುವಂಥದ್ದು, ಮತ್ತು ಆ್ಯಕ್ಟಿವ್ ಕೇಸಸ್ಗಳು ತುಂಬ ಡೌನ್ ಆಗ್ತಾ ಹೋಗ್ತಾ ಇದೆ. ಹಾಗೆಯೇ ನಾವು ನೋಡೋದಾದರೆ ಕರ್ನಾಟಕದಲ್ಲಿ ರಿಕವರ್ಡ್ ಆಗ್ತಾಯಿದ್ರೆ ಕೇರಳಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ, ಬಟ್ ಇವ್ರಿಗೆಲ್ಲ ಮಹಾರಾಷ್ಟ್ರ ಮತ್ತು MPs ಕಂಪೇರ್ ಮಾಡಿಕೊಂಡ್ರೆ ಜಾಸ್ತಿ ರಿಕವರ್ಡ್ ಆಗ್ತಾಯಿದ್ರೆ, ಮತ್ತು ಆ್ಯಕ್ಟಿವ್ ಕೇಸಸ್ಗಳು ಸ್ವಲ್ಪ ಡೌನ್ ಆಗ್ತಾಯಿದೆ ಇತ್ತೀಚೆಗೆ. ಸೊ ಬಟ್ ಮಹಾರಾಷ್ಟ್ರ ಮತ್ತು MPಗಳಲ್ಲಿ ಯಾವುದೇ ರೀತಿಯ ಡೌನ್ ಆಗ್ತಾಯಿಲ್ಲ. ಸೊ ಅಲ್ಲಿ ಹಾಗೆ ಕಂಟಿನ್ಯೂ ಆಗ್ತಾಯಿದೆ. ಸೊ ಸ್ವಲ್ಪ ಮಹಾರಾಷ್ಟ್ರ ಗೌರ್ಮೆಂಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿ ಕೂಡ ಹೇಳಿದ್ದಾರೆ ನೋಡಿ. ಹಾಗೆ ಇದೊಂದು ನ್ಯೂಸ್ ನಮಗೆ ಇಂಪಾರ್ಟೆಂಟ್ ಆಗಿರೋ, BATD ಪ್ಲೇಸ್ಡ್ ಅಂಡರ್ ದ ಗವರ್ನರ್ ರೂಲ್. ಸೊ BATD ಅಂದರೆ ಏನು, ಬೊನಾಲ್ಡ್ ಟೆರಿಟೋರಿಯಲ್ ಏರಿಯಾ ಡಿಸ್ಟಿಕ್ ಅಂತ ಹೇಳ್ತೀವಿ. ಸೊ ಟೆರಿಟೋರಿಯಲ್ ಏರಿಯಾ ಡಿಸ್ಟಿಕ್ ಟೋಟಲ್ 4 ಡಿಸ್ಟಿಕ್ಸ್ಗಳು ಇದರಲ್ಲಿ ಬರುವಂಥದ್ದು. ಸೊ 2003 ಇದನ್ನು ಮಾಡಿಫೈ ಮಾಡಿ ಇದನ್ನು ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಮತ್ತು ಸ್ಪೀಕರ್ ಒಂದು ಇದಕ್ಕೆ ಅಧಿಕಾರಕ್ಕೆ ಒಳಪಡಲಾಗುತ್ತೆ. ಸೊ ಇದಕ್ಕೆ ಎಲೆಕ್ಷನ್ ನಡೆಸ್ತಾರೆ ವರ್ಷ ವರ್ಷ. ಸೊ ಎಲೆಕ್ಷನ್ ನಡೆಸಿದ್ಮೇಲೆ 5 ವರ್ಷ ಕಂಪ್ಲೀಟ್ ಆದಮೇಲೆ ಇದರ ಟರ್ಮು ಕಂಪ್ಲೀಟ್ ಆಗುತ್ತೆ. ಸೊ 5 ವರ್ಷ ಟರ್ಮ್ ಕಂಪ್ಲೀಟ್ ಆಗಿದೆ, ಈಗ ಎಲೆಕ್ಷನ್ ನಡೆಸೋಕ್ಕೆ ಸಾಧ್ಯತೆ ಇಲ್ಲ. ಸೊ ಎಲೆಕ್ಷನ್ ನಡೆಸುವ ಹಾಗೂ ಇಲ್ಲ ಈಗ ಕೋವಿಡ್ ಇರೋದ ಕಾರಣ. ಸೊ ಇದರ ಒಂದು ಏನಿದೆ BATDC ರೂಲ್ನ ಗವರ್ನ್ ರೂಲರ್ ಆಗಿ ತೊಗೊಂಡಿದ್ದಾರೆ. ಸೊ ಗವರ್ನಮೆಂಟ್ ರೂಲ್ ಆಗಿದೆ ಈಗ. ಸೊ ಗವರ್ನರ್ ಏನಾಗಿರ್ತಾರೆ ಇದಕ್ಕೆ ರೂಲರ್ ಆಗಿರ್ತಾರೆ. ಈಗ ಯಾರು ಕೂಡ ಎಕ್ಸಿಕ್ಯೂಟಿವ್ಸ್ ಮತ್ತು ಸ್ಪೀಕರ್ಸ್ಗಳು ಇದಕ್ಕೆ ಅಪಾಯಿಂಟ್ಮೆಂಟ್ ಇರಲ್ಲ. ಇದು ನಮಗೆ ಬೇಕಾಗಿರುವಂಥದ್ದು 2003 ಏನಿದು ಅಂತಲೂ ಕೂಡ ತಿಳಿಸಿದ್ದೇನೆ ನಾವು ನೋಡೋದಾದರೆ. ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ಕೇಳ್ಬೋದು. ಹಾಗೆ ನಾವು ನೋಡಿದಾಗ ನೋಡಿ, ಇಲ್ಲೊಂದು ರಿಪೋರ್ಟ್ ಕೊಟ್ಟಿದೆ, ಮಿಲಿಟ್ರಿ ರಿಲೇಟೆಡ್ ಆಗಿರುವಂಥ ರಿಪೋರ್ಟ್, ಒಂದು ಸಂಸ್ಥೆ ಕೊಟ್ಟಿರುವಂಥದ್ದು. ಈ ಒಂದು ರಿಪೋರ್ಟ್ನ ಯಾವ ಒಂದು ಸಂಸ್ಥೆ ಕೊಟ್ಟಿದೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ. ಸ್ವೀಡಿಶ್ ಥಿಂಕ್ ಟ್ಯಾಂಕ್ ಅನ್ನೋದು ಒಂದು ಸಂಸ್ಥೆ ಕೊಟ್ಟಿರುವಂಥದ್ದು, ಸ್ಟಾಕ್ಹೋಲ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದನ್ನು ಇದು ಮಾಡಿರುವಂಥದ್ದು. 2019 ನೋಡಿದಾಗ ಇಂಡಿಯಾ ಮತ್ತು ಚೀನಾ 2ನೇ ಸ್ಥಾನದಲ್ಲಿತ್ತು, ಇಂಡಿಯಾ ನಮಗೆ 3ನೇ ಸ್ಥಾನದಲ್ಲಿತ್ತು ಮಿಲಿಟರಿ ರ್ಯಾಂಕಲ್ಲಿ ನೋಡಿದಾಗ, ಎಕ್ಸ್ಪೆಂಡಿಚರ್ ರ್ಯಾಂಕಲ್ಲಿ ನೋಡಿದಾಗ. ಸೊ ಮಿಲಿಟ್ರಿ ಮೇಲೆ ಎಷ್ಟು ಅಮೌಂಟನ್ನು ಸ್ಪೆಂಡ್ ಮಾಡ್ತಾ ಇದೆ ಅಂತ ನೋಡಿದಾಗ, ಸೊ ಇಂಡಿಯಾ ಅರೌಂಡು 200+ ಬಿಲಿಯನ್ ಡಾಲರ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ರೆ, ಇಂಡಿಯಾ 71+ ಬಿಲಿಯನ್ ಡಾಲರ್ಗಳನ್ನು ಮಿಲಿಟ್ರಿಗೆ ಎಕ್ಸ್ಪೆಂಡಿಚರ್ಗಾಗಿ ರಿಲೀಸ್ ಮಾಡಿದರು. ಬಟ್ ಈ ವರ್ಷ ಮತ್ತೆ ಇದಕ್ಕೆ ಕಡಿಮೆ ಆಗುವ ಸಾಧ್ಯತೆಗಳಿದೆ ಅಂತೇಳಿ ಕೂಡ ಈ ಒಂದು ಸಂಸ್ಥೆ ಕೊಟ್ಟಿದೆ. ಸೊ ನಮಗೆ ಮಿಲಿಟ್ರಿ ರಿಲೇಟೆಡ್ ಆಗಿರುವಂಥದ್ದು, ನಮಗೆ ಸುಪ್ರೀಂ ಕೋರ್ಟು, ಹೈಕೋರ್ಟಲ್ಲಿ ನಡೆಯುವಂಥ ಎಲ್ಲ ಮಾಹಿತಿಗಳು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ, ಯಾವುದನ್ನು ಕೂಡ ಮಿಸ್ ಮಾಡಬಾರ್ದು. ಹಾಗೆ CBSE ಎಕ್ಸಾಮ್ ಮೇ ಡಿಲೇಡ್ ಅಂತ ಹೇಳಿ ಇನ್ನು HRD ಮಿನಿಸ್ಟರ್ ಹೇಳಿದ್ದಾರೆ, ರಮೇಶ್ ಪೋಖ್ರಿಯಾ ನಿಶಾಂಕ್ ಅಂತ ಹೇಳಿ. ಸೊ ಇವರು ಮತ್ತೆ ಡಿಲೇ ಆಗುತ್ತೆ CBSE ಎಕ್ಸಾಮ್ಸ್, 12th ಎಕ್ಸಾಮ್ಸ್ ಅಂತ ಕೂಡ ಹೇಳಿದ್ದಾರೆ. ನೋಡಿ ಇನ್ನೊಂದು, ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಟು ಸಿಗ್ನಿಫಿಕೆಂಟ್ ರೈಸ್. ಸೊ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ರೈಸ್ ಆಗಿದೆ 30-40% ಅಂತ ಹೇಳಿ RIA ಚೇರ್ಮನ್ BS ನಾಗೇಶ್ ಅವರು ತಿಳಿಸಿದ್ದಾರೆ. ಸೊ ಏನಪ್ಪ ಕಾಸ್ಟ್ ಆಫ್ ಬಿಸ್ನೆಸ್ ಅಂದರೆ, ಸೊ ಬಿಸ್ನೆಸ್ ಏನು ಮಾಡ್ತಾಯಿದ್ರೆ ಅವರು ಎಲ್ಲ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ. ನೀವು ಏನಾದ್ರು ಹೇರ್ ಕಟಿಂಗ್ ಮಾಡ್ಸೋಕ್ಕೆ ಹೋಗ್ಬೋದು ಅಥವಾ ಬೇರೆ ಏನಾದರೂ ಪರ್ಚೇಸ್ ಮಾಡ್ಕೊಳಕ್ಕೆ ಹೋಗ್ಬೋದು, ಎಲ್ಲ ಕಾಸ್ಟ್ಗಳು ಜಾಸ್ತಿ ಆಗ್ತಿದ್ದಾರೆ. ಸೊ ಈಗ ಇದರಿಂದ 30-40% ಕಾಸ್ಟ್ ಆಫ್ ಬಿಸ್ನೆಸ್ ರೈಸ್ ಆಗಿದೆ ಅಂತ ಹೇಳಿ ಯಾರು ಹೇಳಿದ್ದಾರೆ ಅಂದರೆ ಬುಕ್ಕೆ ನಮಗೆ RAI ರಿಟೇಲರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಅವರು, ಆ್ಯಂಡ್ ಫೌಂಡರ್ ಆಫ್ ಟ್ರೈನ್ ಅಂತ ಹೇಳ್ತೀವಿ ಇವರು ತಿಳಿಸಿರುವಂಥದ್ದು. ಸೊ ರಿಟೇಲರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನೋರು ಯಾರು, ಹಾಗೆಯೇ ಫೌಂಡರ್ ಆಫ್ ಟ್ರೈನ್ ಅನ್ನೋರು ಯಾರು, ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯವಾದದ್ದು. ಸೊ ಈ COVID-19 ಸಮಯದಲ್ಲಿ ಪಾರ್ಸಲ್ಸ್ಗಳನ್ನು ಜನರ ಮನೆಗೆ ತಲುಪಿಸುವಂಥ ಕೆಲಸನ ಮಾಡ್ತೀನಿ ಅಂತೇಳಿ, ಸೊ ಅಮೆಝಾನ್ ಮತ್ತು ರೈಲ್ವೆ ಇಬ್ಬರು ಸೇರಿ ಈ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅಮೆಝಾನ್ ಅವರು ರೈಲ್ವೆ ಜೊತೆ ಟೈಪ್ ಆಗಿ ರೈಲ್ವೆಗಳ ಮುಖಾಂತರ ವಿವಿಧ ಪ್ರದೇಶಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಅಲ್ಲಿ ಇರುವಂಥ ಪ್ರದೇಶಗಳಲ್ಲಿ ಮನೆ ಮನೆಗೆ ಏನು ಪಾರ್ಸಲ್ಸ್ಗಳಿರ್ತವೆ ಈ ಕೋವಿಡ್ ಸಮಯದಲ್ಲಿ ಮನೆಗೆ ಆಚೆ ಬರದಂತೆ ನೋಡ್ಕೋಬೇಕಂತ ಹೇಳಿ ಈ ಒಂದು
ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿ ದ ಹಿಂದೂ ಪೇಪರಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಮತ್ತು ಹಾಗೆ ನಾವು ನೋಡಿದಾಗ ಇಂಡಸ್ಇಂಡ್ ಬ್ಯಾಂಕಿಗೆ ಪ್ರಾಫಿಟ್ಟು ಡ್ರಾಪ್ ಆಗಿದೆ ಅಂತ ಈ ಸಲ. ಸೊ ಪ್ರಾಫಿಟ್ ಆವಾಗ ಓದ್ ಕ್ವಾರ್ಟರ್ಸಲ್ಲಿ ನೋಡೋ ಓದ್ ಕ್ವಾರ್ಟರ್ ಟೈಮಲ್ಲಿ ನೋಡೋದ್ರೆ 360.1 crore ಇತ್ತು. ಈ ಒಂದು ಕ್ವಾರ್ಟರ್ಲ್ಲಿ ಪ್ರಾಫಿಟ್ ನೋಡಿದ್ರೆ 301.86 crore, ಸರಿ ಸುಮಾರು 60 crore ಡ್ರಾಪ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಹಾಗೆಯೇ ನಾವು ನೋಡೋದಾದರೆ ಬಿ ಟು ಬಿ ಫಾರ್ಮ್ ಉಡಾನ್ ಫೈರ್ಸ್ ಮೋರ್ ದ್ಯಾನ್ 3,500 ಕಾಂಟ್ರಾಕ್ಟ್ ವರ್ಕರ್ಸ್. ಅಂದರೆ ನೋಡಿ, ಉಡಾನ್ ಒಂದು ಹೋಲ್ಸೇಲರ್ ಮತ್ತು ಟ್ರೇಡಿಂಗ್ಸ್ ಮತ್ತು ರಿಟೈಲರ್ಸ್ಗಳನ್ನು ಆ ಒಂದು ಪ್ರೊವೈಡ್ ಮಾಡುವಂಥದ್ದು. ರಿಟೈಲರ್ಸು ಮತ್ತು ಟ್ರೇಡರ್ಸ್ಗಳಾಗಲಿ ಎಲ್ಲರನ್ನೂ ಕೂಡ ಪ್ರೊವೈಡ್ ಮಾಡುವಂಥದ್ದು ಉಡಾನ್ ಒಂದು ಕೆಲಸ ಮಾಡ್ತಿದ್ದು. ಸೊ ಇಂಟರ್ಮೀಡಿಯೇಟ್ ಆಗಿ ಕೆಲಸ ಮಾಡ್ತಿದ್ದು. ಬಟ್ ಉಡಾನ್ ಒಂದು ಕಂಪ್ನಿಯಿಂದ 3,500 ಜನರನ್ನು ಟರ್ಮಿನೇಟೆಡ್ ಮಾಡಿದ್ದಾರೆ, ಅದರ ಕೆಲಸದಿಂದ ತೆಗೆದಾಕಿದ್ದಾರಂತೆ. ಸೊ ಏಕಾಏಕಿಯಾಗಿ ತೆಗೆದಾಕಿರುವಂಥದ್ದು, ಮತ್ತು ಈ ಮಂತ್ ಸ್ಯಾಲ್ರಿ ಕೊಡ್ತೀವಿ ಅಷ್ಟೇ. ಸೊ 23ಕ್ಕೆ ಲಾಸ್ಟ್ ಮಂತ್ ಏಕಾಏಕಿಯಾಗಿ ತೆಗೆದಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ನಾವು ನೋಡೋದಾದರೆ ಸೆಬಿ ಹಾಲ್ಸ್ ಬ್ರೋಕರ್ಸ್ ಟರ್ನ್ಓವರ್ ಫೀ. ಸೊ ಸೆಬಿ ಅಂದರೆ ಏನಂತ ನಾವು ಹೇಳ್ತೀವಿ, ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬಾರ್ಡರ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬಾರ್ಡರ್ ಆಫ್ ಇಂಡಿಯಾ ಏನು ಮಾಡಿದೆ, ಬ್ರೋಕರ್ ಫೀ ನಾಟ್ ಅರ್ಧಕ್ಕೆ ಮಾಡಿದೆ, ಅಂದರೆ ಅರ್ಧ ಮಾಡಿದೆ ಅಂತೆ. ಟರ್ನ್ ಓವರ್ ಎಷ್ಟು ಬ್ರೋಕರ್ ಫೀ, ಸೊ ಅರ್ಧ ಮಾಡಿದೆ ಅಂತೆ. ಇನ್ನು ಸೆಬಿ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಬೇಕಾಗತ್ತೆ. ಸೊ ಸೆಬಿ ಅಂದರೆ ಏನು, ಮತ್ತು ಇದರ ಚೇರ್ಮನ್ ಯಾರು, ಹೆಡ್ ಕ್ವಾರ್ಟರ್ಸ್ ಏನು, ಇವೆಲ್ಲನೂ ಕೂಡ ತಿಳ್ಕೊಬೇಕಾಗತ್ತೆ. ಇನ್ನು ಸೆಬಿ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾವು ನೋಡೋದಾದ್ರೆ ನೋಡಿ, ಇದರ ಹೆಡ್ ಕ್ವಾರ್ಟರ್ಸ್ ಮಹಾರಾಷ್ಟ್ರದಲ್ಲಿದೆ. ಮಿತೆ ಎಂಪ್ಲಾಯ್ಮೆಂಟ್ಸು ನಾವು ನೋಡೋದಾದರೆ 644 ಪ್ಲಸ್ ಇದ್ದಾವೆ. ಬಟ್ ಇದು ನಮಗೆ ಇಂಪಾರ್ಟೆಂಟ್ ಇಲ್ಲ ಎಕ್ಸಾಮ್ ದಿಸ್ಟ್. ಬಟ್ ಇದರ ಏಜೆನ್ಸಿ ಎಕ್ಸಿಕ್ಯೂಟಿವ್ ಮತ್ತು ಚೇರ್ಮನ್ ಯಾರಿದ್ದಾರೆ ಅಂತೇಳಿ ಭಾಳ ಮುಖ್ಯ. ಸೊ ಅಜಯ್ ತ್ಯಾಕಿ ಅನ್ನೋರು ಈ ಒಂದು ಸೆಬಿಗೆ ಇದಿರುವಂಥದ್ದು ಚೇರ್ಮನ್ ಇರುವಂಥದ್ದು. ಸೊ ಭಾಳಷ್ಟು ಸಲ ಈ ಹಿಂದೆ ಕ್ವಶನ್ ಪೇಪರ್ಸಲ್ಲೂ ಕೂಡ ಕೇಳಿದ್ದಾರೆ. ಸೊ ಇನ್ನು ಮುಂದೆ ಕೇಳುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ಇದನ್ನು ನೀವು ನಾನು ಏನೇನು ಮಾಡ್ತೀನಿ ಒಂದು ಕಡೆಯನ್ನು ಬರ್ಕೊಂಡು ಹೋದರೆ ಭಾಳಷ್ಟು ಮುಖ್ಯವಾಗುತ್ತೆ. ಮತ್ತು ನೀವು ಎಕ್ಸಾಮ್ನಲ್ಲಿ ಹೋಗಿ ಬರೀಬೇಕಾದ್ರೆ ಗೊತ್ತಾಗುತ್ತೆ ಇದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ. ಹಾಗೆಯೇ ಹರ್ಮಿತ್ ದೇಸಾಯಿ ಅನ್ನೋರು ಒಂದು SAI ಜೊತೆ, ಅಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಇಂಟರ್ವ್ಯೂ ಇತ್ತು. ಸೊ ಇಂಟರ್ವ್ಯೂವಲ್ಲಿ ಏನೋ ಒಂದು ಟಾಕ್ ಆಗಿದೆ. ಬಟ್ ಈ ಇಂಟರ್ವ್ಯೂವಲ್ಲಿ ಟಾಕ್ ಆಗಿರುವಂಥ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇಲ್ಲ. ಬಟ್ ಮೇನಾಗಿ ಇಂಪಾರ್ಟೆಂಟ್ ಇರುವಂಥದ್ದು ಹರ್ಮಿತ್ ದೇಸಾಯಿ ಅನ್ನೋರು ಯಾವ ಒಂದು ಚಾಂಪಿಯನ್ಶಿಪ್ ಆಗಿದ್ದಾರೆ ಮತ್ತು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿ. ಸೊ ಇದಕ್ಕೆ ನಾವು ತಿಳ್ಕೊಬೇಕಾಗಿರುವಂಥದ್ದು ರಿಗ್ನಿಂಗ್ ಕಾಮನ್ವೆಲ್ತ್ ಟೆನ್ನಿಸ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ ಹರ್ಮಿತ್ ಪ್ರಕರ್. ಸೊ ಕಾಮನ್ವೆಲ್ತಲ್ಲಿ ಟೆನ್ನಿಸ್ ಟೇಬಲ್ ಚಾಂಪಿಯನ್ಶಿಪ್, ಸೊ ಯಾವ ಒಂದು ಕ್ಯಾಟಗರಿ ಸೇರಿದ್ದು ಟೆನ್ನಿಸ್ ಟೇಬಲ್ ಕ್ಯಾಟಗರಿಗೆ ಹರ್ಮಿತ್ ಪ್ರೀತ್ ದೇಸಾಯಿ ಸೇರುವಂಥದ್ದು. ಸೊ ಇದು ನಮಗೆ ಮುಖ್ಯವಾದದ್ದು. ಇಷ್ಟು ಕೂಡ ನೋಡಿ ಬಿಕ್ಸ್ರೆ ದ ಹಿಂದೂ ಮತ್ತು ಪ್ರಜಾವಾಣಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ನಿಮಗೆ ಹೊಸ ಹೊಸ ವಿಚಾರಗಳನ್ನು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತೀನಿ. ಮತ್ತು ಹಾಗಾಗಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದರಿಂದ ನಮಗೂ ಕೂಡ ಒಂದಷ್ಟು ಹೆಲ್ಪ್ ಆಗುತ್ತೆ, ಮತ್ತು ನಾನು ಇನ್ನಷ್ಟು ಮಾಹಿತಿಗಳನ್ನು ನಿಮಗೋಸ್ಕರ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಾಗಾಗಿ ಇಷ್ಟು ಕೂಡ ಯಾವುದೇ ರೀತಿಯ ಇದು ಪ್ರಾಬ್ಲಮ್ ಇಲ್ಲದೆ ನಿಮಗೆ ಎಕ್ಸಾಮ್ಸಲ್ಲಿ ಇವೇ ಕ್ವೆಶನ್ಸ್ಗಳು ಕೇಳ್ತಾರೆ. ಡೆಫಿನೆಟ್ಲಿ ನೀವು ಬೇಕಾದ್ರೆ ಎಕ್ಸಾಮ್ಸಲ್ಲಿ ನಾನು ಬರೆದಾಗ ನೋಡಿ. ಸೊ ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.